ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ತುಮಕೂರು ನಗರದ ಕುವೆಂಪು ವೃತ್ತದ ಬಳಿ ಜಿಲ್ಲಾ ಕ್ರೀಡಾ ಶಾಲೆಯಲ್ಲಿ ಸಂಜೆ 5:45 ರ ವೇಳೆಗೆ ಬೆಂಕಿ ಕಾಣಿಸಿಕೊಂಡು ಹೊರಾಂಗಣದಲ್ಲಿ ಇರಿಸಲಾಗಿದ್ದ ಜಿಮ್ನಾಸ್ಟಿಕ್ ಬೆಡ್ಗಳಿಗೆ ಬೆಂಕಿ ತಗುಲಿದ್ದು ಅಗ್ನಿಯ ಕೆನ್ನಾಲಿಕೆಗೆ ಅಪಾರ ಪ್ರಮಾಣದ ಕ್ರೀಡಾ ಸಾಮಗ್ರಿಗಳು ಹಾನಿಯಾಗಿವೆ. ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಸತತ 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅಗ್ನಿ ನಂದಿಸಿದ್ದಾರೆ. ಮತ್ತೆ ನಾವು ಬೆಂಕಿ ಆದ ನಂತರ ಯಾವುದೇ ಏನು ಹಾನಿ ಯಾರೂ ಆಗಿಲ್ಲ ಸರ್. ಎಲ್ಲ ಸುರಕ್ಷತೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೋಕಿನಿಂದ ಹೆಣ್ಮಕ್ಳು ಪ್ರತಿಯೊಬ್ಬರು ಸಿಬ್ಬಂದಿ ಎಲ್ಲ ಇದ್ದಾರೆ. ಯಾವುದೇ ಏನು ನಮಗೆ ತೊಂದರೆ ಆಗಿಲ್ಲ, ಅವ್ರಿಗೇನು ತೊಂದರೆ ಆಗಿಲ್ಲ ತುಂಬ. ಮತ್ತೆ ನಾವು ಬೆಂಕಿ ಆದ ನಂತರ ಮೇಲ್ಗಡೆ ಚೆಕ್ ಮಾಡ್ತಾರೆ, ಯಾವುದೇ ಏನು ಹಾನಿ ಯಾರೂ ಆಗಿಲ್ಲ ಸರ್. ಎಲ್ಲ ಸುರಕ್ಷತೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೋಕಿನಿಂದ ಹೆಣ್ಮಕ್ಳು ಪ್ರತಿಯೊಬ್ಬರು ಸಿಬ್ಬಂದಿ ಎಲ್ಲ ಇದ್ದಾರೆ. ಯಾವುದೇ ಏನು ನಮಗೆ ತೊಂದರೆ ಆಗಿಲ್ಲ, ಅವ್ರಿಗೇನು ತೊಂದರೆ ಆಗಿಲ್ಲ ತುಂಬ ಒಳ್ಳೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತುಮಕೂರು ನಗರದ ಮಾಜಿ ಶಾಸಕ ಸೊಗಡು ಶಿವಣ್ಣ ಮಾತನಾಡಿ, ಘಟನೆಗೆ ಅಗ್ನಿ ದುರಂತಕ್ಕೆ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದಿದ್ದಾರೆ. ಎಸ್ ವೀಕ್ಷಕರೇ, ತುಮಕೂರು ನಗರದ ಏನು ಕುವೆಂಪು ಸರ್ಕಲ್ ನಡೀತಕ್ಕಂತಹ ಒಂದು ಕ್ರೀಡಾ ಶಾಲೆಗೆ ನಿನ್ನೆ ಸಂಜೆ 6:06 ಒಂದು ದೊಡ್ಡದಾದಂಥ ಒಂದು ಅಗ್ನಿ ದುರಂತ ಸಂಭವಿಸಿದೆ. ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಜಿಮ್ನಾಸ್ಟಿಕ್ಗೆ ತಂದಿರತಕ್ಕಂತಹ ಒಂದು ಬೆಡ್ಗಳು ಏನಾಗಿದ್ದಾವೆ ಅಗ್ನಿ ದುರಂತದಲ್ಲಿ ಏನು ಸುಟ್ಟು ಹೋಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ನಮ್ಮ ತುಮಕೂರು ನಗರದ ಮಾಜಿ ಶಾಸಕರಾದ ಸೊಗಡು ಶಿವಣ್ಣ ಅವರು ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು ಅಲ್ಲಿ ಏನೇನೆಲ್ಲ ನಡೆದಿದೆ, ವಸ್ತುಸ್ಥಿತಿ ಹೇಗಿದೆ ಅನ್ನುವಂಥ ಸಂದರ್ಭದ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಸೊ ಬನ್ನಿ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿನಂಥ ಮಾಹಿತಿಯನ್ನು ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಭೇಟಿ ಕೊಟ್ಟಿದ್ರಿ ಇವತ್ತು ಆ ಸ್ಥಳಕ್ಕೆ, ಏನೇನೆಲ್ಲ ಹಾನಿ ಆಗಿತ್ತು ಸರ್? ನಾವು ನಿನ್ನೆ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ಮುಗಿದ್ರು, ಸಾಯಂಕಾಲ ಬಂದು ಬೆಳಿಗ್ಗೆ ಆಗೋದಾಗಿ ನಮ್ಮ ಮಿತ್ರ ಧನ್ಯಾಕುಮಾರ್ ಬಾಲಾಜಿ ಅವರ ಮಿತ್ರರೆಲ್ಲ ಹೋಗಿ ನೋಡ್ತೀವಿ. ದೊಡ್ಡ ದುರಂತ ಆಗಿದೆ ಅಲ್ಲಿ, ಲಕ್ಷಾಂತರ ರೂಪಾಯಿ ಏನು ನಷ್ಟ ಆಗಿರ್ತಕ್ಕಂಥದ್ದು ಬಿಟ್ಟುಬಿಡಿ. ಆದರೆ ಅಲ್ಲಿ 8 ವರ್ಷದಿಂದ ಹಿಡಿದು 16 ವರ್ಷದ 18 ವರ್ಷದ ಮಕ್ಕಳುಗಳು, ಹೆಣ್ಣು ಗಂಡು ಮಕ್ಕಳು 60-70 ಜನ ಇರ್ತಕ್ಕಂಥ ಒಂದು ದೃಷ್ಟಿಗಳಿಗೆ ಬದುಕೊಂಬಿಟ್ಟವ್ರೆ. ಅದು ಏನಾರ ಒಂದು ರೂಮ್ಗೆ ಹೋಗ್ಬಿಟ್ಟು ಇದ್ಬಿಟ್ಟು ಏನಾರ ಅದರ ಹೊಗೆ ಇಲ್ಲ ಅದೊಂದು ಇದು ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ 8 ಜನ ಸತ್ತೋಗೋರು ಗೊತ್ತಾಗಲ್ಲ, ಅದಕ್ಕೆ ಆ ಮಕ್ಕಳುಗಳೆಲ್ಲ ಬದುಕೊಂಬಿಟ್ಟವ್ರೆ. ಇದೆಲ್ಲದಕ್ಕೆ ನಿಮಗಿಲ್ಲ ಈ ಅಲ್ಲಿ ಆಗಿರ್ತಕ್ಕಂಥ ಅನಾಹುತ. ಈಗ ಏನು ನನ್ನ ಮಿತ್ರರು ಕರ್ಕೊಂಡೋಗಿ ನಾನು ನೋಡಿದರೆ ಅದಿನ್ನೂ ಏನಾಗೋದೋ ಗೊತ್ತಿಲ್ಲ. ಎಸ್ ಪಿ ಡಿ ಸಿ ಸಂಬಂಧಪಟ್ಟಂಥ ASI ತಹಸೀಲ್ದಾರರು ಕಮಿಷನರು ಈಗ ಎಲ್ಲರೂ ಬಂದವರಲ್ಲಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಈಗ ಮಾಡ್ತಾವ್ರೆ. ಅದು ಒಂದು ಭಾಗ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿ ಸ್ಟೇಡಿಯಂ ರೆಡಿಯಾಗಿದೆ, ಯಾವುದು ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರೆಡಿಯಾಗಿದೆ. ಇದು ರಾಜಕೀಯ ಇಲ್ಲಿ ಬಿಟ್ಕೊಂಡವ್ರೆ ಅದು ತಪ್ಪು. ಈಗ ಅನೇಕ ಸಾರಿ ಇದೇ ನನ್ನ ಪಕ್ಕದಾಗ ಇರ್ತಕ್ಕಂಥ ಆನಂದ್ ಇರ್ಬೋದು ಧನ್ಯಾಕುಮಾರ್ ಇರ್ಬೋದು 10 ಸಾರಿ ಹೇಳಿದೆ, ಸಾರ ಕ್ರೀಡಾಂಗಣನ ಬಿಟ್ಕೊಟ್ರೆ ಸಾಕಾಗಿದೆ, ಮಕ್ಕಳುಗಳಿಗೂ ಒಳ್ಳೇದಾಗುತ್ತೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ. ಇವತ್ತು ಆ ಅನಾಹುತ ತಪ್ಪೋದು ಅಲ್ಲಿ ಆಲೇ ಇದೆ, ಆಲೇ 3ನೇ ಸಾರಿ ಅಂತ ಅದು ಬೆಂಕಿ ಅನಾಹುತ ಆಗಿರೋದು ಅದನ್ನು ನೀವೆಲ್ಲ ನೋಡಿದ್ದೀರ, ಮೀಡಿಯಾದಾಗೂ ತೋರಿಸ್ತಿದ್ದೀರ. ಏನು ಮಾಡ್ಬೇಕು ಇದಕ್ಕೆ? ಅದಕ್ಕೆ ನಾನು ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಅಲ್ಲಪ್ಪ ಅದು ಯಾವುದೋ ಇದು ಸ್ಟೇಡಿಯಮ್ಮು ಗೌರ್ಮೆಂಟ್ ಹೈಸ್ಕೂಲ್ ಪಕ್ಕದಲ್ಲಿರ್ತಕ್ಕಂಥ ಹಾಲ್ಮಾರದ ಬೇರುಗಳನ್ನ ಉದ್ಘಾಟನೆ ಮಾಡೋಕೆ ಬರ್ತೀಯ. ಇಲ್ಲಿರ್ತಕ್ಕಂಥ ಸ್ಟೇಡಿಯಮ್ನ 10,000 ಹುಡುಗರಿಗೆಲ್ಲ 100,000 ಹುಡುಗರುಗಳಿಗೆ 3-4 ವರ್ಷದಿಂದ ಇವತ್ತು ಅವರಿಗೆ ಕ್ರೀಡೆ ಅನ್ನೋದೇ ಮರ್ತುಬಿಟ್ಟವ್ರು ನಮ್ಮೂರೊಳಗೆ. ಅಂಥ ಸ್ಟೇಡಿಯಂ ರೆಡಿಯಾಗಿದ್ರು ಯಾಕೆ ಕೊಡಲಿಲ್ಲ? ಅದು ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರಿಗೆ. ನಾನು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಆ ಅಸೋಸಿಯೇಷನ್ಗಳವಲ್ಲ, ಈಗ ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇಲ್ಲ ಯಾವುದು ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಜಿಮ್ನಾಸ್ಟಿಕ್ ಇರ್ಬೋದು, ಇವೆಲ್ಲ ಅವರಲ್ಲ, ಆ ಅವರು ಅಸೋಸಿಯೇಷನಿಂದ ನಮ್ಮೆಲ್ಲರಿಗೂ ಒಂದು ಪತ್ರ ಕೊಡ್ತೀನಿ ಅಂತ ಹೇಳಿದ್ರೆ ಆ ಪತ್ರಗಳ ಜೊತೆಯೊಳಗೆ ನಾನು ನಾಳೆ ಮುಖ್ಯಮಂತ್ರಿಗಳನ್ನ ಯಾವುದಾದ್ರೂ ಒಂದು ಟೈಮೊಳಗೆ ಭೇಟಿ ಮಾಡಿ ಅದನ್ನು ಕೊಟ್ಟು ನೀವು ಯಾವತ್ತು ಬರ್ತೀರಾ ಮೊದಲು ಅದನ್ನು ಡೇಟ್ ಕೊಡಿ, ಇಲ್ಲ ನೀವು ಬರೆದಿದ್ರೆ ಸಾರ್ವಜನಿಕರ ದುಡ್ಡು ನಾವೇನು ಸಾರ್ವಜನಿಕರ ಮಕ್ಕಳುಗಳ ಜೊತೆಯೊಳಗೆ ಕ್ರೀಡಾಪಟುಗಳ ಜೊತೆಗಳಿಗೆ ಸೇರ್ಕೊಂಡು ನಾವು ಮಾಡಬೇಕು, ಅದು ಮಾಡಬೇಕಾಗ್ತೈತೆ. ಅಲ್ಲಿವರೆಗೂ ಅದನ್ನು ಆಸ್ಪತ್ರೆ ಕೊಡೋದು ಬೇಡ, ತಾವು ಬಂದು ಮೊದಲು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು
ನಮ್ಮ ಕ್ರೀಡಾಪಟುಗಳಿಗೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ತಾತ್ಸಾರವೋ ಅಥವಾ ಸಿಬ್ಬಂದಿಗಳ ಬೇಜವಾಬ್ದಾರಿತನವೋ ಕ್ರೀಡಾ ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿವೆ. ಈ ಬಗ್ಗೆ ತನಿಖೆ ನಡೆಸಿ ಇನ್ನು ಮುಂದೆ ಈ ರೀತಿಯ ಪ್ರಮಾದಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು.